ಪುನೀತ್ ಅಣ್ಣ ಹೊಸಪೇಟೆ ಬಹಳ ಬರ್ತಾ ಇದ್ರು, ಅಲ್ಲಿ ಹಂಪಿಯಲ್ಲಿ ಶೂಟಿಂಗ್ ಮಾಡಿದ್ರು, ಫಿಲ್ಮ್ ಮಾಡಿದ್ರು. ಅವರೆಲ್ಲ ನಾವು ಅವರೆಲ್ಲ ನೋಡಿ ನಮ್ಮ ಜೊತೆಗೆಲ್ಲ ಇರ್ತಿದ್ವಿ ನಾವು. ನಮ್ಮ ಮನೆ ಪಕ್ಕಕ್ಕೆ ಒಂದು ಶೂಟಿಂಗ್ ಮಾಡಿದ್ರು ಅವರೆಲ್ಲ, ಅಲ್ಲಿ ನಮ್ಮ ಮನೆ ಇದಿದೆ ಅಲ್ಲಿ ಫಂಕ್ಷನ್ ಮಾಡಿ ಅಲ್ಲೇ ಇದ್ರು. ನಾವು ಭಾಳ ಫಿಲಿಮು ಶೂಟಿಂಗು ಹಾಡು ಡ್ಯಾನ್ಸು ನೋಡಿ ಭಾಳ ದುಃಖ ಆಗ್ತಾ ಇದೆ. ಈಗ ಮೊನ್ನೆ ಬಂದು ರಶ್ ಇತ್ತಲ್ಲ ನೋಡಿ ಹಂಗೆ ಹೋಗ್ಬಿಟ್ಟೆ ನಾನು. ಆಗಿಲ್ಲ ಅಭಿಮಾನಿ ಫಸ್ಟಿಂದ ಲಾಸ್ಟ್ವರೆಗೆ ನೋಡಿದ್ದೀನಿ. ಮೊನ್ನೆ ಅಣ್ಣ ಬಾಂಡ್ ಫಿಲಿಮ್ ಬಂದಿತ್ತು, ಯಾವ್ದಾದ್ರು ಫಿಲಿಮ್ ಅಂತೆಲ್ಲ ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ. ನಾವು ಒಂದು ಇಬ್ಬರು ಬಂದಿವಿ ಮೇಡಮ್, ಮೊನ್ನೆ 30 ಮಂದಿ ಬಂದಿದ್ವಿ. ಆ ರಶ್ ನೋಡಿ ನಮಗೆ ಆಗಿಲ್ಲ ಹೋಗ್ಬಿಟ್ಟಿವಿ ನಾವು. ಗೋವಿಂದ ರಾಜ್ ಅಂತೇಳಿ ಕೊಪ್ಪಳದಿಂದ ಬಂದಿದ್ದು ಮೇಡಮ್. 4 ಜನ ಬಂದಿವಿ. ಬೆಳಿಗ್ಗೆ 5 ಗಂಟೆಯಿಂದ ವೇಟ್ ಮಾಡ್ತಾ ಇದ್ವಿ ಅಪ್ಪು ಸ್ಟುಡಿಯೋ ಇದ್ರ ಮುಂದೆ. ಅಪ್ಪು ದೊಡ್ಡ ಅಭಿಮಾನಿ ಮೇಡಮ್, ಅವ್ರ ಡ್ಯಾನ್ಸ್, ಅವ್ರ ಫಿಲಮ್, ಅವ್ರ ಡೈಲಾಗ್ ಅಂತೂ ಎಕ್ಸಲೆಂಟ್ ರೀ. ಅವ್ರ ಡ್ಯಾನ್ಸ್ ನೋಡಿದ್ರೆ ಇವತ್ತಿಗೆ ಅವ್ರು ನೆನೆಸ್ಕೊಂಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಮೇಡಮ್. ಅವ್ರು ಇರಲ್ಲ ಅನ್ನೋದೇ ಇದಿಲ್ಲ, ಅವ್ರು ಬಿಟ್ಟೋಗಿದ್ದಾರೆ ಅಂತ ನಮ್ಗೆ ಯಾವತ್ತೂ ಫೀಲ್ ಇಲ್ಲ. ಅವರ ಆಚಾರ ವಿಚಾರ, ಅವ್ರ ನಡೆ ನುಡಿ, ಅವ್ರ ವ್ಯಕ್ತಿತ್ವವನ್ನು ಇನ್ಮೇಲೆ ಬೆಳೆಸಂತೇವೆ ಅನ್ನೋದು ಅನ್ಕೊಂತೀವಿ ಮೇಡಮ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.